ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದ ಕ್ರೀಡಾಂಗಣದಲ್ಲಿ ಕಸಬಾ ಬಿ ಹೋಬಳಿ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟ ಜರುಗಿತು. ಜ್ಯೋತಿ ಜಲಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹೆಣ್ಣು ಮಕ್ಕಳಿಗೆ ಭೂಷಣವಾದ ಬಣ್ಣ ಬಣ್ಣದ ಬಳೆಗಳಿಗೆ ಮತ್ತು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬ ನಾಣ್ಣುಡಿಗೆ ಹೆಸರುವಾಸಿಯಾದ ಆನಿವಾಳ ಗ್ರಾಮ ಪಂಚಾಯಿತಿ ಮತ್ತು ಆನಿವಾಳದ ಹಿರಿಯ ವಿದ್ಯಾರ್ಥಿಗಳ ಸಂಘ ಮತ್ತು ಗ್ರಾಮಸ್ಥರ ಸಹಯೋಗದೊಂದಿಗೆ ನಡೆದ ಕ್ರೀಡಾಕೂಟವು ಅತ್ಯಂತ ಯಶಸ್ವಿಯಾಗಿ ಆಯೋಜನೆಗೊಂಡಿತ್ತು. ಅತಿಥೇಯ ಆನಿವಾಳ ಪ್ರೌಢಶಾಲೆಯ ಆಶ್ರಯದಲ್ಲಿ ಆನಿವಾಳ ಗ್ರಾಮದಲ್ಲಿ ನಡೆಯಬೇಕಿದ್ದ ಕ್ರೀಡಾಕೂಟವು ಮೊನ್ನೆ ಸುರಿಯುತ್ತಿದ್ದ ಅಧಿಕ ಮಳೆಯಿಂದಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯಬೇಕಾಯಿತು. ಕ್ರೀಡಾಂಗಣದಲ್ಲಿ ಆಯೋಜನೆಗೊಂಡ ಕ್ರೀಡಾಕೂಟಕ್ಕೆ ಆನಿವಾಳ ಮತ್ತು ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರು ಅತ್ಯಂತ ಸಹಕಾರಯುತವಾಗಿ ಸ್ಪಂದಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿ ಕ್ರೀಡಾ ಸ್ಫೂರ್ತಿ ಮೆರೆದರು. ಸ್ಪರ್ಧೆಯಲ್ಲಿ ಗುಂಪು ಆಟಗಳಾದ ವಾಲಿಬಾಲ್, ಖೋಖೋ, ಕಬಡ್ಡಿ, ಬ್ಯಾಡ್ಮಿಂಟನ್ ಮತ್ತು ಲಾಂಗ್ ಜಂಪ್, ಹೈ ಜಂಪ್ ಇತರೆ ಸ್ಪರ್ಧೆಗಳು ಜರುಗಿದವು. ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಹಲವು ವಿದ್ಯಾರ್ಥಿಗಳು ವಿಜೇತರಾಗಿ ಬಹುಮಾನ ಮತ್ತು ಪಾರಿತೋಷಕದೊಂದಿಗೆ ಸಂಭ್ರಮಿಸಿದರು. ವೇದಿಕೆಯಲ್ಲಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಲು ಸಹಕರಿಸಿದ ಸರ್ವರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಲ್ ಜಯಪ್ಪನವರು ಭಾಗವಹಿಸಿ ನೆರೆದಿದ್ದ ಕ್ರೀಡಾಸಕ್ತರಿಗೆ ಮತ್ತು ಕ್ರೀಡಾಪಟುಗಳಿಗೆ ಸ್ಫೂರ್ತಿಯ ಮಾತುಗಳನ್ನಾಡಿದರು. ನಾವು ಆನಿವಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷ ವಿಜಯ್ ಕುಮಾರ್ ಅಂತ. ನಮಗೆ ಏನೀ ಒಂದು ಕಸಬಹೋಬಳಿ ಬಿ ಮಟ್ಟದ ಕ್ರೀಡಾಕೂಟ ನಡೆಸೋಕ್ಕೆ ಬಿ ಓರ್ ಒಂದು ಆದೇಶ ಕೊಟ್ಟರು ನಮ್ಮ ಹೈಸ್ಕೂಲ್ ಹೆಡ್ ಮಾಸ್ಟರ್ಗೆ. ಆ ಸಂದರ್ಭದಾಗ ಅವರು ಕೂಡ ಊರಿಗೆ ಬಂದು ನಮ್ಮನ್ನೆಲ್ಲ ಸೇರಿಸ್ಕೊಂಡು ಒಂದು ಶಾಲೆಗೆ ಮೀಟಿಂಗ್ ಮಾಡಿದರು. ಅವತ್ತು ನಾವು ಒಂದು ಮಾತು ಕೊಟ್ಟಿದ್ವಿ, ಇಡೀ ತಾಲೂಕಿಗೆ ತಿರುಗಿ ನೋಡೋ ರೀತಿ ಕ್ರೀಡಾಕೂಟ ನಡೆಸ್ಕೊಡ್ತೀವಿ ಸಾಹೇಬ್ರು, ನೀವೇನು ತಲೆಕೆಡಿಸ್ಕೋಬೇಕು, ಎಲ್ಲರೂ ಸಹಕಾರ ಕೊಡ್ತಾರೆ. ಅದೇ ರೀತಿ ಊರಿಗೂ ಕೂಡ ನಾವು ಒಂದು ಮೀಟಿಂಗ್ ಮಾಡಿದ್ವಿ, ಊರ ಜನನೆಲ್ಲ ಸೇರಿಸ್ಕೊಂಡು. ಅವತ್ತು ನಾವು ಯಾರು ಏನು ಕೇಳಿದ್ರು ಇಲ್ಲ ಅನ್ನಲಿ, ಇದನ್ನು ನಡೆಸಿದ ಉದ್ದೇಶ ನಮ್ಮ ಶಾಲೆ ಏನಾರು ಒಂದು ಒಳ್ಳೆ ಮಟ್ಟಕ್ಕೆ ಬರಬೇಕು ಅಂತ. ಈ ಕ್ರೀಡಾಕೂಟಕ್ಕೆ ಯಾರ್ಯಾರು ಸಹಾಯಹಸ್ತ ಚಾಚಿದಾರೆ ಎಲ್ಲರಿಗೂ ಕೂಡ ನಮ್ಮ ಪಂಚಾಯಿತಿ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ನಾವು ವಂದನೆಗಳನ್ನು ತಿಳಿಸ್ತೀನಿ. ನಿಮ್ಮ ಒಂದು ವಾಹಿನಿ ಮುಖಾಂತರ ನಾವು ಬಿ ಎಸ್ ಸಾಹೇಬ್ರಿಗೆ ಕೋರಿಕೊಳ್ಳೋದು ಇಷ್ಟೇ, ನನಗೊಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡಿಕೊಟ್ಟು ಸಾಹೇಬ್ರೆ ತಂಡಿಲ್ಲ. ಈ ವಾಹಿನಿ ಮುಖಾಂತರ ನಮ್ಮ ಎಮ್ ಎಲ್ ಎ ಸಾಹೇಬ್ರು ಬಿ ಓ ಸಾಹೇಬ್ರು ಇದನ್ನು ನೋಡಿ ನಮಗೆ ಇದನ್ನು ನೆರವೇರಿಸ್ಕೊಡ್ಬೇಕು. ಭಾಳ ಮಧ್ಯಮ ವರ್ಗದ ಕುಟುಂಬಗಳಿರ್ತಕ್ಕಂಥ ಗ್ರಾಮ ಪಂಚಾಯತ್ ನಮ್ಮದು, ಎಲ್ಲ ಭಾಳ ಬಡ ಮಕ್ಕಳಿದ್ದಾವೆ, ಏನೋ ನೀವು ಇಂಗ್ಲೀಷ್ ಮೀಡಿಯಂ ಶಾಲೆ ಕೊಟ್ಟರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಕಸಬಾ ಈ ಹೋಬಳಿಯ ಒಂದು ಕ್ರೀಡಾಕೂಟವನ್ನು ಆನಿವಾಳದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರ ನೇತೃತ್ವದಲ್ಲಿ ಹಾಗೂ ಎಸ್ ಡಿ ಎಂ ಸಿ ಹಿರಿಯ ವಿದ್ಯಾರ್ಥಿಗಳ ಸಂಘ, ಗ್ರಾಮಸ್ಥರು ಹಾಗೂ ಶಿಕ್ಷಣ ಜ್ಞಾನ ಪತ್ರಿಕೆಯ ನಮ್ಮ ನಾಗರಾಜರವರ ನೇತೃತ್ವದಲ್ಲಿ ತುಂಬ ಅದ್ಭುತವಾಗಿ ನಡೆದಿರತಕ್ಕಂಥ ಕ್ರೀಡಾಕೂಟ. ನಾನು ನಾಗರಾಜು, ಆನಿವಾಳ ಗ್ರಾಮ ನಮ್ಮದು. ನಮ್ಮ ಊರು ಇಂದನೂ ಕಲೆ, ಕ್ರೀಡೆ, ಈ ಶಿಕ್ಷಣ ಎಲ್ಲ ಕ್ಷೇತ್ರದಲ್ಲೂ ಉತ್ತಮ ಒಂದು ಹೆಸರನ್ನು ಗಳಿಸಿತ್ತು. ಆದರೆ ನಮಗೆ ಯಾವುದೇ ಒಂದು ಕ್ರೀಡೆಯಲ್ಲಿ ತಾಲೂಕು ಮಟ್ಟನೇ ಆಗಲಿ ಒಂದು ಹೋಬಳಿ ಮಟ್ಟದಲ್ಲಿ ಯಾವುದು ಸ್ಪರ್ಧೆ ಸಿಕ್ಕಿರಲಿಲ್ಲ. ಈ ಸರಿ ಸಿಕ್ತು. ಆದರೆ ನಮ್ಮೂರಿಗೆ ಈ ವರುಣನ ಒಂದು ಅವಕೃತೆಯಿಂದ ಅಲ್ಲಿ ಕ್ರೀಡೆ ನಡೆಸೋದಕ್ಕೆ ಆಗಲಿಲ್ಲ. ಈ ಸರಿ ಇಲ್ಲೇ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದಂಥ ಎರಡು ದಿವಸದ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಇದಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಸಹಕಾರ, ಶಾಸಕರ ಸಹಕಾರ ಮತ್ತು ಊರಿನವರು ಕೂಡ ಸಹಕಾರವನ್ನು ಕೊಟ್ಟು ಇದು ಒಂದು ರೀತಿ
ಕ್ರೀಡೋತ್ಸವ ಹಬ್ಬವನ್ನಾಗಿ ನಮ್ಮೂರಿನಲ್ಲಿ ಆಚರಣೆ ಆಗಬೇಕಾಯಿತು. ವಿದ್ಯಾರ್ಥಿಗಳು ಕೂಡ ತುಂಬ ಚೆನ್ನಾಗಿ ಆಟವನ್ನು ಆಡಿದ್ದಾರೆ. ಇಂಥ ಒಂದು ಕ್ರೀಡೆ ಪ್ರತಿಯೊಬ್ಬ ಮಕ್ಕಳಲ್ಲೂ ಕೂಡ ಉತ್ತಮವಾಗಿ ಬೆಳೀಲಿ. ನಮ್ಮ ಗ್ರಾಮೀಣ ಒಂದು ಪ್ರತಿಭೆಗಳು ಕ್ರೀಡೆಯಲ್ಲಿ ಶಿಕ್ಷಣದಲ್ಲಿ ಯಾವ ರೀತಿ ಮುಂದೆ ಬರ್ತಾರೆ, ಕ್ರೀಡೆಯಲ್ಲಿ ಕೂಡ ಉತ್ತಮ ಹೆಸರನ್ನು ಗಳಿಸ್ತಾರೆ ಅಂತ ಹೇಳ್ತಾ ಈ ಕ್ರೀಡೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನದಾಗಿ ಪ್ರಭಾವವನ್ನು ಬೀರಬೇಕು ಅಂತ ಒಂದು ನಿಟ್ಟಿನಲ್ಲಿ ಸಹಕಾರವನ್ನು ನಮ್ಮ ಮಾಧ್ಯಮದವರು ಕೊಡಲಿ ಅಂತ ಹೇಳ್ತಾ ನಾನು ಮಾತು ಕೂಟ ತುಂಬ ಚೆನ್ನಾಗಿ ಮೂಡಿಬಂತು. ಈ ಕ್ರೀಡಾಕೂಟಕ್ಕೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಆನಿವಾಡ ಗ್ರಾಮಸ್ಥರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಕ್ರೀಡಾಕೂಟಗಳನ್ನು ನಡೆಸಿ ಯಶಸ್ವಿಯಾಗಿ ಪೂರೈಸಿದ್ದೇವೆ. ಈ ಕ್ರೀಡಾ ಯಶಸ್ವಿಯಾಗಲು ಸಹಕರಿಸಿದವರು ಪ್ರಮುಖರೆಂದರೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರುಗಳು, ಮುಖ್ಯವಾಗಿ ಗ್ರಾಮಸ್ಥರು ಎಲ್ಲರೂ ಕೂಡ ನೆರವಾಗಿ ಈ ಕಾರ್ಯಕ್ರಮ ಯಾವುದೇ ಒಂದು ಗೊಂದಲಗಳಿಗೆ ಅವಕಾಶ ಇಲ್ಲದಂತೆ ಜರುಗಿದೆ. ಕ್ರೀಡಾಕೂಟವನ್ನು ಆನವಾಳ ಶಾಲೆಯು ಈ ಒಂದು ಕ್ರೀಡಾ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡೆವು. ಅಲ್ಲದೆ ಈ ಒಂದು ಕ್ರೀಡೆ ಅಂತಕ್ಕಂಥದ್ದು ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತೆ ಎಂಬ ವೇದವಾಕ್ಯವಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಈ ಒಂದು ಕ್ರೀಡೆಯಲ್ಲಿ ತೊಡಗೋದ್ರಿಂದ ಅವರು ತಮ್ಮ ಒಂದು ಸದೃಢವಾದಂತಹ ದೇಹವನ್ನು ಇಟ್ಟುಕೊಳ್ಬೋದು. ಎಲ್ಲರೂ ಸೇರಿ ಬಹಳ ಸಹಕಾರವನ್ನು ಕೊಟ್ಟು ಅದ್ದೂರಿಯಾಗಿ ನಡಲಿಕ್ಕೆ ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೂ ನಾವು ಒಂದು ತುಂಬ ಹೃದಯ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಎಲ್ಲ ಆ ಊರಿನ ಜನ ಎಲ್ಲ ಕ್ರೀಡಾಂಗಣಕ್ಕೆ ಬಂದು ಎಲ್ಲ ಪ್ರೋತ್ಸಾಹವನ್ನು ನೀಡಿ ಅವರು ಯಶಸ್ವಿಯಾಗಲಿಕ್ಕೆ ಕಾಣಗತ್ತಾ ಇದ್ದಾರೆ. ಕಸಬಾ ಹೋಬಳಿ ಬಿ ಮಟ್ಟದ ಒಂದು ಕ್ರೀಡಾಕೂಟ ಆನಿವಾಳ ಗ್ರಾಮದಲ್ಲೇ ನಡಿಬೇಕು ಅಂತ ನಾವು ಬಹಳ ಪ್ರಯತ್ನ ಪಟ್ಟಿವಿ. ಉನ್ನತವಾಗಿ ಆಟ ಚಟುವಟಿಕೆಗಳನ್ನೆಲ್ಲ ಮಾಡಿಸ್ಬೇಕು ಅಂತ ಬಹಳ ಇಷ್ಟಪಟ್ಟಿದ್ವಿ. ಮಳೆ ಬಿಡಲಿಲ್ಲ, ಮತ್ತೆ ಇಲ್ಲಿ ಸ್ಟೇಡಿಯಂಲ್ಲೇ ಆಡಿಸಿದೀವಿ. ಒಳ್ಳೆ ಚೆನ್ನಾಗಿ ಆಟ ಚಟುವಟಿಕೆಗಳೆಲ್ಲ ನಡೆದಿದ್ದಾವೆ. ಸ್ಟೇಡಿಯಂನಲ್ಲಿ ಆಯೋಜಿಸಿದ್ದೇವೆ, ಅದ್ದೂರಿಯಾಗಿ ಯಶಸ್ವಿಯಾಗಿ ಮಾಡಿದ್ದೀವಿ ಅನ್ನೋ ಖುಷಿಯಲ್ಲಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇಂಗ್ಲೀಷ್ ಟೀಚರು, ಸರ್ಕಾರಿ ಪ್ರೌಢಶಾಲೆ ಆನಿವಾಳ. ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಶಾಲೆಯ ಒಂದು ಎಲ್ಲ ಶಿಕ್ಷಕರ ಸಹಯೋಗದೊಂದಿಗೆ SDMCಯವರು, ಹಿರಿಯ ವಿದ್ಯಾರ್ಥಿಗಳ ಸಂಘದವರು ಹಾಗೂ ಎಲ್ಲ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಒಟ್ಟುಗೂಡಿಕೊಂಡು ಇದನ್ನು ಅತ್ಯುತ್ತಮವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ನಮಗೆ ಈ ಒಂದು ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ಕ್ರೀಡಾ ರಸದೌತಣವನ್ನು ಸವಿಲಿಕ್ಕೆ ನಮಗೆಲ್ಲರಿಗೂ ಇವರೆಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ಈ ಒಂದು ಕ್ರೀಡಾಕೂಟಕ್ಕೆ ಸಮಸ್ತ ಆನಿವಾಳದ ಗ್ರಾಮಸ್ಥರು ತನು ಮನ ಧನದಿಂದ ಸಂಪೂರ್ಣವಾಗಿ ಸಹಾಯ ಮಾಡಿರ್ತಾರೆ. ಅವರ ಒಂದು ಈ ಸಹಾಯದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದೀವಿ. ಎಲ್ಲ ಊರಿನ ಎಲ್ಲ ಗ್ರಾಮಸ್ಥರು ಕೂಡ ಭಾಗಿಯಾಗಿಬಿಟ್ಟು ಈ ಒಂದು ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ರು ಅಂತ ಹೇಳ್ತಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹೊಸದುರ್ಗ ಇವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆನಿವಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಿ ವಿಜಯಕುಮಾರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೆ ವಿಶ್ವನಾಥ್, ಇ ಶಿವಕುಮಾರ್, ಜಿ ಪರಪ್ಪ, ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಜಿಎಸ್ ಉಮಾಕಾಂತ್, ಎಸ್ಡಿಎಂಸಿ ಅಧ್ಯಕ್ಷರಾದ ಲೋಕೇಶಪ್ಪ, ಖಜಾಂಚಿ ಎಎಲ್ ಶಿವಕುಮಾರ್, ಪಿಡಿಒ ಮಂಜುನಾಥ್, ಶಿಕ್ಷಣ ಜ್ಞಾನ ಮಾಸಪತ್ರಿಕೆಯ ಸಂಪಾದಕರಾದ ಎಸ್ವಿ ನಾಗರಾಜ್, ಸಮಾಜ ಸೇವಕರಾದ ಕೆ ಮಂಜಪ್ಪ, ಗ್ರಾಮಸ್ಥರಾದ ಎಂಎಸ್ ನಿರಂಜನಮೂರ್ತಿ, ಜಿ ದಯಾನಂದ್, ಜಿಎಸ್ ರವಿಕುಮಾರ್, ಕೆಆರ್ ಪೇಟೆ ಸಂತೋಷ್ ಮತ್ತು ಇತರರು ಭಾಗವಹಿಸಿದ್ದರು. ಗ್ರಾಮ ಪಂಚಾಯತಿ ಸದಸ್ಯರಾದ ಕುಂದೂರು ನೀಲಪ್ಪ, ಪ್ರೇಮಾ ಆನಂದಪ್ಪ, ಕಾಂತರಾಜ್ ಬಳ್ಳೇಕೆರೆ, ಚಂದ್ರಪ್ಪ ಗೊಲ್ಲರಹಟ್ಟಿ, ಊರಿನ ಪ್ರಮುಖರಾದ ಎಸ್ ನಿಜಗುಣ, ಯತೀಶ್ ಪಿ, ಸಿ ಚಿಕ್ಕವೀರಪ್ಪ, ಜಿಎಂ ಓಂಕಾರಮೂರ್ತಿ, ರಂಗನಾಥ್, ಬಿ ನಿರಂಜನಮೂರ್ತಿ, ಕುಮಾರಪ್ಪ ಮತ್ತು ಇತರರು ಭಾಗವಹಿಸಿದ್ದರು. ನಿವೃತ್ತ ಸೈನಿಕರಾದ ಆರ್ ಉಮೇಶ್, ಶಿಕ್ಷಕರಾದ ಎಸ್ ಜೆ ವೇದಮೂರ್ತಿ, ದೈಹಿಕ ಶಿಕ್ಷಕರಾದ ಎನ್ಎಸ್ ಯೋಗೀಶ್, ತಂಡಗಳ ವ್ಯವಸ್ಥಾಪಕರಾದ ಬಿಆರ್ ಮಧು, ಪ್ರಕಾಶ್ ನಾಯ್ಕ, ನಟರಾಜ್, ಪುಟ್ಟಸ್ವಾಮಿ, ಚೇತನ್ ಇನ್ನು ಮುಂತಾದವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸಹಕರಿಸಿದರು. ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ದೈಹಿಕ ಶಿಕ್ಷಕರಾದ ಶಿವಮೂರ್ತಿ ಮತ್ತು ಜವಾಬ್ದಾರಿಯುತವಾಗಿ ಯಶಸ್ವಿಗೊಳಿಸಲು ಸಹಕರಿಸಿದ ಮುಖ್ಯ ಶಿಕ್ಷಕರಾದ ಎನ್ ರವಿಕುಮಾರ್ ಅವರಿಗೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.